ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಶಿಕ್ಷಕರೊಂದನೇ ಇವತ್ತಿಲ್ಲಿ ಸೇರಿದೆ ಅನ್ಸುತ್ತೆ. ನಾನು ತುಂಬಾ ಚಿಕ್ಕವನು, ಆದ್ರೂ ಕೂಡ ನೀವೆಲ್ಲ ವಚನಗಳನ್ನ ಹೇಳಿ ಅದರ ವಿವರಣೆಯನ್ನು ಕೊಟ್ಟಿದ್ದೀರ. ಇವತ್ತು ನಾನು ಕೂಡ ಒಂದು ವಚನವನ್ನ ಹೇಳಿ ಅದರ ನಿರೂಪಣೆ ಮಾಡಬೇಕು ಅಂತ ಅನ್ಕೊಂತಾ ಇದ್ದೀನಿ. ಸೊ ಏನಾದರೂ ಪದಗಳ ವಾಕ್ಯಗಳು ತಪ್ಪಾದ್ರೆ ನಿಂತಿದ್ದು ಹೇಳ್ತೀರ ಅನ್ನೋ ನನ್ನ ನಂಬಿಕೆ ಇಟ್ಕೊಂಡು ಒಂದು ವಚನವನ್ನ ಹೇಳ್ತೀನಿ. ಅರ್ಥ ರೇಖೆ ಇದ್ದು ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕ. ಅರ್ಥ ರೇಖೆ ಬಿದ್ದು ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕ. ಹಂದೆಯ ಕೈಯಲ್ಲಿ ಚಂದ್ರಾವಿದ ಬಿದ್ದು ಫಲವೇನು. ಇಲ್ಲಿ ಕ್ವಶನ್ ಮಾಡ್ತಾ ಹೋಗ್ತಾರೆ. ಹಂದೆಯ ಕೈಯಲ್ಲಿ ಚಂದ್ರಾವಿದ ಬಿದ್ದು ಫಲವೇನು, ಅಂಧಕನ ಕೈಯಲ್ಲಿ ದರ್ಪಣ ಬಿದ್ದು ಫಲವೇನು, ಅಂಧಕನ ಕೈಯಲ್ಲಿ ದರ್ಪಣ ಬಿದ್ದು ಫಲವೇನು, ಮರ್ಕಟನ ಕೈಯಲ್ಲಿ ಮಾಣಿಕ್ಯ ಬಿದ್ದು ಫಲವೇನು, ಮರ್ಕಟನ ಕೈಯಲ್ಲಿ ಮಾಣಿಕ್ಯ ಬಿದ್ದು ಫಲವೇನು. ನಮ್ಮ ಕೂಡಲ ಸಂಗಮ ದೇವರ ನರಿಯೋರೆ ಅಂಗ ಕೈಯಲ್ಲಿ ಲಿಂಗವಿದ್ದು ಫಲವೇನು, ನಮ್ಮ ಕೂಡಲ ಸಂಗಮ ಶರಣರ ನರಿವರೆ ಅಂಗೈಯಲ್ಲಿ ಲಿಂಗವಿದ್ದು ಫಲವೇನು. ಶಿವಪಥವನ್ನರಿಯದನ್ನಕ್ಕ. ಈ ಒಂದು ವಚನದಲ್ಲಿ ನಾನು ಹೇಳೋದಾದ್ರೆ, ಇಲ್ಲಿ ಬಸವಣ್ಣವರು ಒಂದು ಎರಡು ಮೂರು ಅಥವಾ ನಾವೇನು ಬಸವಣ್ಣವರನ್ನ ವಚನಗಳನ್ನ ಹೇಳ್ತೀವಿ, ವಿಭೂತಿ ಹಚ್ಕೊಂತೀವಿ, ಅವರನ್ನ ಹಾಡಿ ಹೊಗಳ್ತೀವಿ, ಇವರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತಾನು ಗೊತ್ತಾಗ್ತಾ ಇಲ್ಲ. ಇನ್ನೊಂದು ರೀತಿ ನಾವು ಅದ್ಧೂರಿಯಿಂದ ಪೂಜೆ ಪುನಸ್ಕಾರಗಳಿರ್ಬೋದು ಅಥವಾ ನಮ್ಮಲ್ಲಿ ಅನೇಕ ಆಸ್ತಿ ಪಾಸ್ತಿ ಇದೆ, ಅರ್ಥ ರೇಖೆವಿದೆ, ಎಲ್ಲ ಇದೆ ಅರ್ಥ ರೇಖೆ. ನಿಮ್ಗೆ ಗೊತ್ತಾಗುತ್ತೆ ಈಗ ಕೋವಿಡ್ ಬಂದ್ಮೇಲೆ ಈ ನಮ್ಮಲ್ಲಿ ಆಸ್ತಿ ಪಾಸ್ತಿ ಎಷ್ಟೇ ಇದ್ರು ಆಯುಷ್ಯ ಅನ್ನೋದು ಒಂದು ರೇಖೆ ಬೇಕು ಅಂತ ಬಸವಣ್ಣವರು ಆಗ್ಲೇ ಹೇಳಿದ್ದಾರೆ. ನಮಗೆ ಈ ವಚನಗಳ ಮೂಲಕ ಅದನ್ನ ನಾವು ಈಗ ತಿಳ್ಕೋಬೇಕಾದಂತ ಕಾಲ ಬರ್ತಾ ಇದೆ. ಅದಕ್ಕೆ ಶರಣ ವಿಶ್ವವಚನ ಫೌಂಡೇಶನ್ ಇಡೀ ಜಗತ್ತಿಗೆ ಯಾಕಪ್ಪ ಈ ವಚನಗಳನ್ನ ಮುಟ್ಟಿಸ್ತಾ ಇದೆ, ಯಾಕೆ ಅಂತರ್ಜಾಲ ಯೂಟ್ಯೂಬ್ ಅನ್ನ ಬಳಕೆ ಮಾಡ್ತಾ ಇದೆ, ಯಾಕಂದ್ರೆ ಹೊರ ಜಗತ್ತಿಗೆ ನಾವು ಮುಟ್ಟಕ್ ಆಗಲ್ಲ ಅಷ್ಟು ಬೇಗ. ಬರೀ ಪುಸ್ತಕಗಳು ನಮ್ಮಲ್ಲಿ ಇಲ್ಲಿಂದ ಆ ದೇಶಕ್ಕೆ ಹೋಗ್ಬೇಕಾದ್ರೂ ಕೂಡ ಕಷ್ಟ ಇದೆ. ನಮ್ಮ ಒಂದು ಕನ್ನಡ ಈ ಒಂದು ಲ್ಯಾಂಗ್ವೇಜ್ ಅನ್ನ ಇಂಗ್ಲಿಷ್ ಗಳಲ್ಲಿ ಕನ್ವರ್ಟ್ ಮಾಡಿ ಇಡೀ ಜಗತ್ತಿಗೆ ಅಂತರ್ಜಾಲದ ಮುಖಾಂತರ ಇದನ್ನ ತಲುಪಿಸ್ಬೇಕು, ಯಾಕಂದ್ರೆ ಇವಾಗ ಆಯುಷ್ಯ ತುಂಬಾ ಕಡಿಮೆ ಇದೆ. ಹಾಗಾಗಿ ಆ ಒಂದು ಮನೋಭಾವನೆ ನಮ್ಮ ಕುಮಾರಸ್ವಾಮಿ ಅವರು ಇಟ್ಕೊಂಡಿದ್ದಾರೆ ಅಂತ ನಾನು ಅನ್ಕೊಂಡು ವಚನಗಳನ್ನ ಜಗತ್ತಿಗೆ ಮುಟ್ಟಿಸ್ತಾ ಇದ್ದಾರೆ. ಅದಕ್ಕೆ ಆಯುಷ್ಯ ಅನ್ನೋದು ತುಂಬಾ ಮುಖ್ಯವಾಗುತ್ತೆ, ಆಸ್ತಿ ಪಾಸ್ತಿ ಮುಖ್ಯವಾಗಲ್ಲ. ಹಂದೆಯ ಕೈಯಲ್ಲಿ ಚಂದ್ರಾವಿದ ಅಂದ್ರೆ ನಿಮ್ಗೆ ಗೊತ್ತು, ಯುದ್ಧದಲ್ಲೇ ಅದೊಂದು ಅಸ್ತ್ರ. ಹೇಡಿಯ ಕೈಯಲ್ಲಿ ಎಂತ ಅಸ್ತ್ರ ಕೊಟ್ಟರೆ ಏನ್ ಫಲವಿದೆ, ಆ ಅಸ್ತ್ರ ಅವನಿಗೆ ಹೇಗ್ ಯೂಸ್ ಮಾಡ್ಬೇಕು ಅಂತಾನು ಕೂಡ ಗೊತ್ತಾಗಲ್ಲ. ಸೊ ಹಾಗಾಗಿ ಅದರಿಂದ ಏನೂ ಪ್ರಯೋಜನವಿಲ್ಲ. ಶರಣರ ಪಥವೇ ಮುಖ್ಯ, ಶರಣರ ದಾರಿಯೇ ಮುಖ್ಯ, ವಚನಗಳ ಅರಿವೇ ಮುಖ್ಯ. ಹಾಗೆ ಅಂಧಕನ ಕೈಯಲ್ಲಿ, ಈಗ ಅಂಧಕನ ಕೈಯಲ್ಲಿ ಕೊಡುವನ ಕೈಯಲ್ಲಿ ನಾವು ಬೂದ್ಗನ್ನಡಿ ದರ್ಪಣ ಕೊಟ್ಟು ಬೂದ್ಗನ್ನಡಿ ಕೊಟ್ಬಿಟ್ಟು ನೋಡು ಇದನ್ನ ಹುಡುಗು ಇದನ್ನ ಓದು ಅಂತಂದ್ರೆ ಅದು ಸಾಧ್ಯವಾಗಲ್ಲ ಅಲ್ವಾ. ಸೊ ಮತ್ತೆ ಇಲ್ಲಿ ಬಸವಣ್ಣವರು ಹೇಳ್ತಾರೆ ಏನು ಫಲವಿಲ್ಲ. ಮರ್ಕಟನ ಕೈಯಲ್ಲಿ ಮಾಣಿಕ್ಯ, ಕೋತಿ ಕೈಯಲ್ಲಿ ಮಾಣಿಕ್ಯವನ್ನ ಕೊಟ್ರೆ ಏನಾಗುತ್ತೆ, ಏನು ಅದರಿಂದಲೂ ಕೂಡ ಪ್ರಯೋಜನ ಆಗಲ್ಲ. ಸೊ ನಾವು ಶರಣರ ಪಥವೇ ಮುಖ್ಯ ಆಗುತ್ತಾ ಹೋಗುತ್ತೆ. ಇಲ್ಲೊಂದು ಬಸವಣ್ಣವರು ಯಾಕೆ ಈ ತರ ಹೇಳ್ತಾರೆ ಅಂತ ಮತ್ತೆ ನಾನು ಇನ್ನೊಂದು ವಾಕ್ಯದಲ್ಲಿ ಹೇಳೋದಾದ್ರೆ, ನಾವೊಂದು ವಚನ ಇನ್ನೊಂದು ವಚನ ಇದೆ, ಕಾಗೆಗಳು ಕಾಗೆ ಒಂದು ಅಗಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನ್ನೆಲ್ಲ, ಕೋಳಿ ಒಂದು ಗುಟುಕು ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನ್ನೆಲ್ಲ. ಯಾಕಂದ್ರೆ ಇಲ್ಲಿ ನಮ್ಮ ಪರಿಸ್ಥಿತಿ ಹೆಂಗಾಗಿದೆ ಅಂದ್ರೆ ಆ ಪ್ರಾಣಿ ಪಕ್ಷಿ ಕೋವಿಲೆಗಳು ತಿಳ್ಕೊಂಡಿದ್ದಾವೆ, ನಾವು ಒಂದು ತುತ್ತು ಸಿಕ್ಕರೆ ಕೂಡ ಅದನ್ನ ನಾವು ಎಲ್ಲರೂ ಹಂಚ್ಕೋಬೇಕು. ಬಟ್ ಇವಾಗ ನಮ್ಮಲ್ಲಿ ಆ ಮನೋಭಾವ ಈಗೂ ಬರ್ತಾ ಇಲ್ಲ, ಬರುತ್ತಿಲ್ವೋ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಇವಾಗ ಎಲ್ಲಾದ್ರೂ ಒಂದು ಆಸ್ತಿ ಅಥವಾ ಏನಾದ್ರೂ ದುಡ್ಡು ಸಿಕ್ಕರೆ ನಾವು ಅದನ್ನ ಯಾರು ಹಂಚ್ಕೊಳಕ್ ಹೋಗಲ್ಲ. ಗೋಲ್ಡ್ ಸಿಕ್ಕರೆ ಯಾರು ಕೂಡ ಬೇರೆಯವ್ರು ಬನ್ನಿ ನಾಲ್ಕು ಜನ ಬನ್ನಿ ಇಲ್ಲಿದ್ದೀರಾ ಇದರಲ್ಲಿ ಭಾಗ ಮಾಡ್ಕೊಂಡು ತೋಳೋಣ ಅಂತ ನಾವು ಯಾರು ಹೇಳಕ್ಕಾಗಲ್ಲ. ಮತ್ತೆ ಎಷ್ಟೇ ನಾವು ವಚನಗಳನ್ನ ಏನೇ ಹೇಳಿದ್ರು ಕೂಡ ಶರಣರ ಪಥವನ್ನ ಶರಣರ ನಡೆಯನ್ನ ಶರಣರು ಹಾಕಿಕೊಟ್ಟಂತ ದಾರಿಯಲ್ಲಿ ನಾವು ನಡೆಯಕ್ ಆಗ್ತಾ ಇಲ್ಲ. ಸೊ ಇಲ್ಲಿ ಅವರು ಇದನ್ನೆಲ್ಲ ಹೇಳ್ಕೊಂತ ಬಂದು ಕೊನೆಗೆ ಹೇಳ್ತಾರೆ, ನಮ್ಮ ಶರಣರ ಪಥ ಶರಣರ ಇಷ್ಟೆಲ್ಲ ಮಾಡಿ ಕೈಯಲ್ಲಿ ಲಿಂಗ ಇಟ್ಕೊಂಡು ನಮ್ಮಲ್ಲಿ ಏನೇ ಮಾಡಿದ್ರು ಕೂಡ ಪ್ರಯೋಜನವಿಲ್ಲ. ಹಾಗಾಗಿ ನಾವೆಲ್ಲರೂ ಸೇರಿ ಬಸವಣ್ಣವರು ಶರಣರು ಹೇಳಿದ ಹಾಗೆ ಶರಣರ ದಾರಿ ಶರಣರ ನಡೆ ಆಚಾರ ವಿಚಾರಗಳನ್ನ ಎಷ್ಟು ನಮ್ಮಲ್ಲಿ ಸಾಧ್ಯವಾಗುತ್ತೋ ಅಷ್ಟು. ಯಾಕಂದ್ರೆ ನಾನು 100% ಎಲ್ಲರೂ ಕೂಡ ಶರಣರು ಹೇಳಿದಾಗ ನಡ್ಕೊಳಿಕ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಈ ಒಂದು ಕಾಲದಲ್ಲಿ. ಆದಷ್ಟು ನಮ್ಮ ಕಡೆಯಿಂದ ಎಷ್ಟು ನಾವು ಆ ಒಂದು ದಾರಿ ಆ ದೀಪದಲ್ಲಿ ನಾವು ನಡೀಬಹುದು, ನಮ್ಮಿಂದ ಇನ್ನು ಬೇರೆಯವರಿಗೆ ಎಷ್ಟು ಸಹಾಯವನ್ನ ಮಾಡಬಹುದು,
ಅಷ್ಟನ್ನು ನಾವು ಮಾಡಿದರೆ ಸಾಕು ಅಂತ ಹೇಳ್ತಾ ಇಂಥ ಒಂದು ಅದ್ಭುತ ಕಾರ್ಯಕ್ರಮದಲ್ಲಿ ನಮ್ಮನ್ನೆಲ್ಲ ಕರೆದಿರಿದ್ರ ತುಂಬಾ ಸಂತೋಷವಾಯಿತು. ಸ್ವಲ್ಪ ದಾರಿಯಲ್ಲಿ ಬರೋದು ಲೇಟ್ ಆದರೂ ಕೂಡ ತಾವೆಲ್ಲರೂ ಕಾಯ್ತಾ ಇದ್ರಿ, ಸೊ ಹಾಗಾಗಿ ನಿಮ್ಮಲ್ಲಿ ಕ್ಷಮೆ ಕೇಳ್ತಾ ಹಾಗೂ ಎಲ್ಲ ಶಿಕ್ಷಕ ವೃಂದಕ್ಕೆ ಇನ್ನೊಂದು ಸಾರಿ ಶರಣು ಶರಣಾರ್ಥಿಗಳನ್ನ ಹೇಳ್ತಾ ಎಲ್ಲ